ಪ್ರೀತಿಯ ಸಭೆ ಯಾವುದು ನಿನ್ನನ್ನು ಆವರಿಸಿದೆ? ದುಃಖವೋ, ಬಾಧೆಗಳ ಸಮಸ್ಯೆಗಳೋ, ಕಣ್ಣೀರೋ, ಅನಾರೋಗ್ಯವೋ, ಸಾಲವೋ, ಅವಮಾನಗಳೋ, ಒಂಟಿತನವೋ, ಯಾವುದು ನಿನ್ನನ್ನು ಆವರಿಸಿಕೊಂಡಿದೆ? ಯಾವುದು ನಿನ್ನನ್ನು ಕುಗ್ಗಿಸುತ್ತಾ ಇದೆ? ಯಾವುದು ನಿನ್ನನ್ನು ನೀನು ಅಲ್ಪನು, ಯೋಗ್ಯತೆ ಇಲ್ಲದವನು ಎಂದು ನಿನ್ನಲ್ಲೇ ನೀನು ಕುಗ್ಗಿ ಹೋಗುತ್ತಾ ಇರುವುದಾದರೆ, ಈಗೋ ದಾವಿದನ ಕೀರ್ತನೆಯಲ್ಲಿ ದಾವಿದನು ಕೂಡ ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? ಯಾಕೆ ವ್ಯಥ ಪಡ್ತಾ ಇದೀಯಾ? ಯಾರು ಇಲ್ಲಂತ ವ್ಯಥ ಪಡ್ತಾ ಇದೀಯಾ? ಯಾರು ನಿನ್ನ ಜೊತೆಯಲ್ಲಿ ಇಲ್ಲ ಎಂದು ಕುಗ್ಗಿ ಹೋಗುವುದು ಏಕೆ ನನ್ನ ಮನವೇ? ನಿನ್ನನ್ನು ಪ್ರೀತಿಸುವವರು ಇಲ್ಲ ಎಂದು, ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ಇಲ್ಲ ಎಂದು, ನಿನ್ನ ಒಂಟಿತನವನ್ನು ನೋಡುವವರು ಇಲ್ಲ ಎಂದು, ನಿನ್ನ ಕಣ್ಣೀರನ್ನು ಗಮನಿಸುವವರು ಇಲ್ಲವೆಂದು ನನ್ನ ಮನವೇ ಯಾಕೆ ಕುಗ್ಗಿ ಹೋಗಿದ್ದೆ? ಯಾಕೆ ನಿನ್ನಲ್ಲಿ ನೀನು ವ್ಯಥ ಪಡ್ತಾ ಇದೀಯಾ? ನನ್ನ ಮನವೇ, ನನ್ನ ಮನವೇ, ದೇವರನ್ನು ನಿರೀಕ್ಷಿಸಿಕೊಂಡಿರು. ಈ ಲೋಕದಲ್ಲಿ ನೀನು ಯಾರಾದರೂ ನಿರೀಕ್ಷಿಸಿಕೊಂಡಿದ್ದರೆ ನಿನಗೆ ಅವಮಾನ ಖಂಡಿತ. ಈ ಲೋಕದಲ್ಲಿರುವಂತ ಸ್ನೇಹಿತರನ್ನು, ಒಡ ಹುಟ್ಟಿದವರನ್ನು, ಅಣ್ಣ ತಮ್ಮಂದಿರನ್ನು, ಅಕ್ಕ ತಂಗಿಯರನ್ನು ನೀನು ಬಯಸುವುದಾದರೆ ಅವಮಾನ ಖಂಡಿತ, ನಿರಾಶೆಗಳು ಖಂಡಿತ, ತಿರಸ್ಕಾರಗಳು ಖಂಡಿತ. ಆದರೆ ನನ್ನ ಮನವೇ, ನಿನಗಾಗಿ ಪ್ರಾಣವನ್ನು ಕೊಟ್ಟ ಒಬ್ಬ ಸ್ನೇಹಿತನು ಯೇಸು ಕ್ರಿಸ್ತನೇ, ಆತನನ್ನೇ ನಿರೀಕ್ಷಿಸಿಕೊಂಡಿರು, ಆತನನ್ನೇ ನಿರೀಕ್ಷಿಸಿಕೊಂಡಿರು. ನಿನ್ನ ಕರೆದ ಕರ್ತನು ನಂಬಿಗಸ್ತನು. ಯಾರು ನಿನ್ನ ಜೊತೆಯಲ್ಲಿ ಇಲ್ಲ ಎಂದು ಕುಗ್ಗಿ ಹೋಗುವುದೇಕೆ? ನಿನ್ನ ಅರ್ಹತೆಗಳನ್ನು ನೋಡಿ ನಿನ್ನ ಸ್ನೇಹಿತವನ್ನು ಬಯಸುತ್ತಾರಾ? ಈ ಲೋಕದಲ್ಲಿ ನಿನಗಿರುವಂತ ಆಸ್ತಿ, ಅಂತಸ್ತು, ಜ್ಞಾನ ನೋಡಿ ನಿನ್ನ ಸ್ನೇಹವನ್ನು ಬಯಸುವುದಾದರೆ, ಇಗೋ ನನ್ನ ಕರ್ತನು, ನಾನಾರಾಧಿಸುವಂತ, ಸಜೀವನಾಗಿರುವಂತ, ಪುನರುತ್ಥಾನನಾಗಿರುವಂತ ಯೇಸು ಕ್ರಿಸ್ತನು, ಈ ಲೋಕವು ತಿರಸ್ಕರಿಸಲ್ಪಟ್ಟ ನಿನ್ನನ್ನು ನನ್ನನ್ನು ಆರಿಸಿಕೊಂಡಿದ್ದಾನೆ. ಈ ಲೋಕವು ಯಾವುದು ಇದು ಇದು ಯೋಗ್ಯತೆ ಇಲ್ಲ, ಇವರು ಅರ್ಹರಲ್ಲ, ಇವರು ಜ್ಞಾನಿಗಳಲ್ಲ ಎಂದು ತಿರಸ್ಕರಿಸಲ್ಪಟ್ಟವರನ್ನೇ ಯೇಸುವಿನ ಕೃಪೆ ಅಂತವರನ್ನೇ ಆರಿಸಿಕೊಂಡದ್ದು. ದೇವರ ಸಭೆಯೇ, ಚಿಂತೆ ಬೇಡ, ಕುಗ್ಗುವಿಕೆ ಬೇಡ, ವ್ಯಥೆ ಪಡೋದು ಬೇಡ. ಎಲ್ಲಿ ಅವಮಾನವೋ, ಎಲ್ಲಿ ಅವಮಾನವೋ, ಅಲ್ಲೇ ನನ್ನ ದೇವರು ನಮ್ಮನ್ನು ಮೇಲಕ್ಕೆ ಎತ್ತುವ ಕರ್ತನ. ಎಲ್ಲಿ ತಿರಸ್ಕರವೋ, ಅಲ್ಲೇ ನಿನ್ನನ್ನು ನನ್ನನ್ನು ತಲೆಯಾಗಿ ತಲೆಯಾಗಿಡುವಂತ ದೇವರು. ಕೆಲವೊಂದು ಸಾರಿ ನಾವು ನಮ್ಮನ್ನು ನಾವೇ, ದೇವರೇ ನಾನು ನಿರ್ಬಲ ಸ್ಥಿತಿಯಲ್ಲಿದ್ದೇನೆ, ನಾನು ನಿರ್ಬಲ ಸ್ಥಿತಿಯಲ್ಲಿದ್ದೇನೆ, ನಾನು ಸೋತು ಹೋಗಿದ್ದೇನೆ, ಇನ್ನು ಎಲ್ಲಿಯ ತನಕ? ನನ್ನ ದೇಹದಲ್ಲಿ ಬಲವಿಲ್ಲ, ನನ್ನ ದೇಹದಲ್ಲಿ ತ್ರಾಣವಿಲ್ಲ ಯೇಸುವೆ, ಇನ್ನು ಎಲ್ಲಿಯ ತನಕ ಸಹಿಸಿಕೊಳ್ಳಬೇಕು? ಇನ್ನು ಎಲ್ಲಿಯ ತನಕ ಈ ಒಂಟಿತನವು? ಇನ್ನು ಎಲ್ಲಿಯ ತನಕ ಈ ತಿರಸ್ಕಾರವು? ಇನ್ನು ಎಲ್ಲಿಯ ತನಕ ಈ ಕಣ್ಣೀರು? ಈಗ ಕರ್ತನ ವಾಕ್ಯವು ಹೀಗೆ ಹೇಳುತ್ತೆ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ನಿರ್ಬಲನಿಗೆ ಬಹುಫಲವನ್ನು ದಯಪಾಲಿಸುವ ಆತನು ನನ್ನ ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮ ನಿರ್ಬಲಾವಸ್ಥೆಯಲ್ಲಿಯೇ ತನ್ನ ಬಲವನ್ನು
ಪರಿಪೂರ್ಣವಾಗಿ ನಮಗೆ ಕೊಡುವಾತನಾಗಿದ್ದಾನೆ. ನಂಬಿಗಸ್ತನು, ನಂಬಿಗಸ್ತನು. ನಿನ್ನನ್ನು ನನ್ನನ್ನು ಈ ಲೋಕವು ತಿರಸ್ಕರಿಸಿದರು, ಪ್ರೀತಿ ಮಾಡದೆ ಹೋದರು, ಸ್ನೇಹ ಬಯಸದೆ ಹೋದರು, ಈಗ ನಿನ್ನನ್ನು ನನ್ನನ್ನು ಉಚ್ಚನಂತೆ ಉಚ್ಚನಂತೆ ಪ್ರೀತಿಸುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಎಂದಿಗೂ ಬಿಡದ ಸ್ನೇಹ, ಯೇಸುವಿನ ಸ್ನೇಹ, ಈ ಲೋಕದಲ್ಲಿ ಇರುವಂತ ಸ್ನೇಹ ಕೆಲವೊಂದು ಸಮಯಗಳಲ್ಲಿ ಅರ್ಥ ಕಳೆದುಕೊಳ್ಳುತ್ತೆ. ಕಷ್ಟದಲ್ಲಿ ಬಿಟ್ಟು ಹೋಗ್ತಾರೆ, ಅವಮಾನ ಪಡಿಸ್ತಾರೆ. ಆದರೆ ಯೇಸುವಿನ ಸ್ನೇಹ ನಿಜವಾದದ್ದು, ಯಥಾರ್ಥವಾದದ್ದು, ಎಂದಿಗೂ ನಮ್ಮ ಜೊತೆಯಲ್ಲಿದ್ದು ನಡೆಸುವಂಥದ್ದಾಗಿದೆ.